ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈತರು ಭೂಮಿಯ ತೇವಾಂಶ ನೋಡಿ ಬಿತ್ತನೆ ಕಾರ್ಯ ಮಾಡಬೇಕು ಎಂದು ಹುಕ್ಕೇರಿ ಸಹಾಯಕ ಕೃಷಿ ಅಧಿಕಾರಿ ಆರ್ಬಿ ನಾಯ್ಕರ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಹುಕ್ಕೇರಿ ತಾಲೂಕಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆಯಾಗಿದ್ದು ಮುಂಗಾರು ಬಿತ್ತನೆ ವಿಫಲವಾಗಿದೆ. ಕಾರಣ, ರೈತರು ಹಿಂಗಾರು ಬೆಳೆ ತೆಗೆಯಲು ಭೂಮಿಯ ತೇವಾಂಶ ನೋಡಿ ಬಿತ್ತನೆ ಮಾಡಿದರೆ ಮಾತ್ರ ಬೆಳೆ ತೆಗೆಯಬಹುದು. ರೈತರು ದುಡುಕಿ ಬಿತ್ತನೆ ಮಾಡಿದರೆ ಬೀಜ ಮೊಳಕೆ ಒಡೆಯದೆ ಹಾನಿ ಅನುಭವಿಸುವ ಸಂದರ್ಭ ಬರಬಹುದು. ತಾಲೂಕಿನಲ್ಲಿ ಸಾಕಷ್ಟು ಬಿತ್ತನೆ ಬೀಜ ದಾಸ್ತಾನು ಇದೆ. ಕಾರಣ, ರೈತರು ದುಡುಕಬಾರದು ಎಂದು ಸಲಹೆ ನೀಡಿದರು. ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇಲ್ಲಿವರೆಗೆ ಸಾಧಾರಣ ಮಳೆಯಾಗಿತ್ತು, ಸ್ವಲ್ಪ ಕೊರತೆ ಕಂಡು ಬಂದಿದೆ. ಈಗ ನಮ್ಮ ಕೃಷಿ ಇಲಾಖೆ ವತಿಯಿಂದ ಬಿತ್ತನೆ ಬೀಜಗಳನ್ನು ಸಹಾಯಧನದಲ್ಲಿ ವಿತರಿಸುತ್ತಿದ್ದೇವೆ. ಬಿತ್ತನೆ ಬೀಜ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನಿದ್ದು ರೈತರು ಯಾವುದೇ ಒಂದು ಸೋಯಾಬೀನ್ ಆಗಲಿ, ಗೋವಿನ ಜೋಳದ ಬೀಜ ಎಲ್ಲ ಕಡೆ ದಾಸ್ತಾನಿದೆ. ಅವುಗಳನ್ನು ರೈತರಿಗೆ ನಾವು ವಿತರಿಸುತ್ತಿದ್ದೇವೆ. ಹಾಗೆಯೇ ರಸಗೊಬ್ಬರಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ತಾಲೂಕಿನಲ್ಲಿ ದಾಸ್ತಾನಿದೆ. ಈಗ ರೈತರು ಎಲ್ಲಿ ತೇವಾಂಶ ಜಾಸ್ತಿ ಇದೆ, ತೇವಾಂಶ ಬಿತ್ತುವಷ್ಟು ಸಾಕಷ್ಟು ಪ್ರಮಾಣದಲ್ಲಿದೆ, ಅಲ್ಲಿ ಮಾತ್ರ ಬಿತ್ತನೆಯನ್ನು ಕೈಗೊಳ್ಳಲು ವಿನಂತಿಸಲಾಗಿದೆ. ಎಲ್ಲಿ ತೇವಾಂಶ ಕೊರತೆ ಇದೆ, ತೇವಾಂಶ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ, ಅಲ್ಲಿ ದಯವಿಟ್ಟು ಯಾವ ರೈತರು ಬಿತ್ತನೆಗೆ ಮುಂದಾಗಬಾರ್ದಂಥೇಳಿ ವಿನಂತಿಸಿಕೊಳ್ಳುತ್ತೇನೆ. ಯಾಕಪ್ಪ ಅಂತಂದರೆ ಅದು ಸರಿಯಾಗಿ ಹುಟ್ಟದೇ ಇದ್ದರೆ ಮತ್ತದು ಬೆಳೆ ಹಾನಿಯಾಗ್ತದೆ. ಮುಂದೆ ಮಳೆಯಾಗಿ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಮಣ್ಣಿನಲ್ಲಿ ಆದಾಗ ತಾವು ಬಿತ್ತನೆಯನ್ನು ಕೈಗೊಳ್ಳಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.